ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ಇವತ್ತು ಎಲೆಕ್ಷನ್ ದಿನ, ನಾನು ಹೊರಟಿದ್ದೀನಿ ನನ್ನ ಹಕ್ಕನ್ನ ಚಲಾಯಿಸೋದಕ್ಕೆ. ಸೊ ಇಲ್ಲಿಂದ ನೆಲಮಂಗಲದ ಕಡೆ ನನ್ನ ಪಯಣ. ಅನಗನ್ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಸಾಕಷ್ಟು ವರ್ಷಗಳ ನಂತರ ನೆಲಮಂಗಲದ ಕಡೆ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಕೂಡ ಈ ಲೋಕಸಭಾ ಚುನಾವಣೆ ಏನಿತ್ತು ಅವಾಗೂ ಕೂಡ ಹೋಗಿ ಓಟ್ ಹಾಕಿ ಬಂದಿದ್ದೀನಿ. ನಾನು ಬೆಂಗಳೂರಲ್ಲೇ ಇರೋದ್ರಿಂದ ಇಲ್ಲೇ ಓಟ್ ಹಾಕೋದಕ್ಕೆ ನಂಗೆ ಈಸಿ ಆಗತ್ತೆ. ಸೊ ಹಾಗಾಗಿ ಹೊರಡೋಣ. ನಂಗೆ ಟಾಟಾ, ಹೋಗಿ ಬತ್ತೆ ರೀ, ಹೋಗಿ ಬತ್ತೆ. ಇವಾಗ ಅನಗನ್ ಬಿಟ್ಟು ಹೋಗುವಾಗ ಸ್ವಲ್ಪ ಬೇಜಾರಾಗುತ್ತೆ, ರೂಢಿ ಇಲ್ವಲ್ಲ ಅಂತ ಮಾಡ್ತಾ ಇದ್ಲು. ಇರ್ಲಿ, ನೀನು ಸಂಜೆ ಬಂದ್ಬಿಡ್ತೀನಿ. ಎಷ್ಟು ಸಂಜೆ ಅಲ್ಲ, ಒಂದು 3-4 ಗಂಟೆ ಒಳಗಡೆ ಬರಕ್ಕಾಗುತ್ತೆ ಅಂತ ಅನ್ಕೊಳ್ತೀನಿ. ಛತ್ರಿ ಕೂಡ ತಗೊಂಬರೋದಕ್ಕೆ ಮರ್ತೋದೆ, ಬರುವ ಗಡಿ ಬಿಡಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೆ. ದೇವಸ್ಥಾನ ತಕ್ಕೊಂಡಿದೆ, ನಮಸ್ಕಾರ ಮಾಡಿ ಹೋಗೋಣ. ನಡ್ಕೊಂಡೇ ಹೋಗ್ತಾ ಇದ್ದೀನಿ, ಎಲ್ಲೂ ಆಟೋನು ಸಿಗ್ತಾ ಇಲ್ಲ. ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗೋಣ. ಸ್ವಲ್ಪ ಮುಂದೆ ಹೋದ್ಮೇಲೆ ಆಟೋ ಸಿಕ್ತು. ಇವಾಗ ಬಂದೆ ಅಂತೂ ಮೆಟ್ರೋ ಸ್ಟೇಷನ್ಗೆ. ಇವಾಗ ನಾನು ಇಲ್ಲಿಂದ ವೈಟ್ ಫೀಲ್ಡ್ ಇಂದ ಸೀದಾ ಮೆಜೆಸ್ಟಿಕ್ಕಿಗೆ ಹೋಗ್ತೀನಿ, ಮೆಜೆಸ್ಟಿಕ್ಕಿಂದ ನಾಗಸಂದ್ರಕ್ಕೆ ಹೋಗ್ತೀನಿ. ಸೊ ಆ ನಂತರ ಬಸ್ಸಲ್ಲಿ ನೆಲಮಂಗಲ, ಅಂದರೆ ನೆಲಮಂಗಲದಲ್ಲಿ ಅರಶಿನಕುಂಟೆ ಅಂತ, ಅಲ್ಲಿಗೆ ಹೋಗಬೇಕು. ಇವಾಗ ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ. ಇಲ್ಲಿಂದ ಅರಶಿನಕುಂಟೆಗೆ ಬಸ್ಸಲ್ಲಿ ಹೋಗಬೇಕು, ಇದೇ ಲಾಸ್ಟ್ ಸ್ಟಾಪು. ಹೋಗ್ತಾ ಇದ್ದೀನಿ. ನಾವು ಮೊದಲು, ಅಂದರೆ ಅಪ್ಪ ಅಮ್ಮ ಕೂಡ ಬೆಂಗಳೂರಲ್ಲೇ ಇದ್ದರು, ಸುಮಾರು 10 ವರ್ಷ ಅಪ್ಪ ಅಮ್ಮ ನೆಲಮಂಗಲದ ವಿಶ್ವಶಾಂತಿ ಆಶ್ರಮದಲ್ಲಿ ಇದ್ದರು. ಸೊ ಹಾಗಾಗಿ ನಮಗೆಲ್ರಿಗೂ ಕೂಡ ವೋಟರ್ ಐ ಡಿ ಎಲ್ಲನೂ ಕೂಡ ಆಗಿತ್ತು. ನಾನು ಚೇಂಜೇ ಮಾಡಿಸ್ಕೊಂಡಿಲ್ಲ, ನನಗೆ ಇಲ್ಲೇ ಇರಲಿ ಅಂತ ಅನ್ನಿಸ್ತು. ಬಿಕಾಸ್ ನನಗೆ ಮತ್ತೆ ಊರಿಗೆ ಹಾಕ್ಸ್ಕೊಂಡ್ರೆ ಎಲೆಕ್ಷನ್ ಟೈಮಲ್ಲಿ ಅಷ್ಟು ಊರಿಗೆ ಹೋಗಬೇಕು, ಅದಕ್ಕಿಂತ ನನಗೆ ಇಲ್ಲೇ ಇದ್ದರೆ ವೋಟ್ ಹಾಕ್ಬೋದು ಅಂತ ಅನಿಸಿರೋದ್ರಿಂದ ನಾನು ಚೇಂಜ್ ಮಾಡಿಸ್ಕೊಳ್ಳಿಲ್ಲ. ನಮ್ಮದೊಂದು ಸ್ವಂತ ಮನೆ, ಸ್ವಂತ ಜಾಗ ಅಂತ ಆದಮೇಲೆ ಮಾಡಿಸ್ಕೊಂಡ್ರೆ ಸಾಕು, ಎನಿವೇ ಬೆಂಗಳೂರಲ್ಲೇ ಇರ್ತೀವಿ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಹೋಗಿ ಇವಾಗ ವೋಟ್ ಹಾಕೋದಕ್ಕಂತೂ ಅನುಕೂಲ ಇದೆ, ಮೆಟ್ರೋ ಎಲ್ಲ ಇದೆ, ಹೋಗಿ ವೋಟ್ ಹಾಕಿ ಬಂದಿದ್ದಾಯಿತು. ಎಳ್ನೀರು ಕುಡಿಯೋಣ ಅಂತ ಅನ್ನಿಸ್ತು. ಬಸ್ ಬರ್ತಾ ಇತ್ತು, ಅದಕ್ಕೆ ಬಸ್ ಬಿಟ್ಟೆ, ಫಸ್ಟ್ ಎಳ್ನೀರು ಕುಡ್ಕೊಂಬರೋಣ ಅಂತ. ಸಿಕ್ಕಾಪಟ್ಟೆ ಉರಿ ಉರಿ ಅನ್ನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಸೆಕೆ ಇದೆ, ಸೊ ನೀರು ಬೇಕು ಅಂತ ಅನ್ನಿಸ್ತಾಗ ಎಳ್ನೀರು ಕುಡಿತಾ ಇದ್ದೀನಿ. ನೀರೇ ಇಲ್ಲ ಜಾಸ್ತಿ. ಎಳ್ನೀರು ಕುಡಿದು ಅಲ್ಲಿಂದ ಬಸ್ ಹತ್ತಿದೆ. ಅವತ್ತು ನಿನ್ನೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಮೇ ಬಿ ಎಲ್ಲ ಊರಿಗೆ ಹೋಗೋರು ಅದಕ್ಕೆ ಇರ್ಬೋದು. ಒಂಥರ ಬಸ್ಸಲ್ಲಿ ಕುತ್ಕೊಂಡ್ರು ಕೂಡ ನನಗೆ ಎಲ್ಲಿ ಟಚ್ ಆಗುತ್ತೋ ಟಚ್ ಆಗುತ್ತೋ ಅನ್ನೋ ಒಂಥರ ಅಷ್ಟು ಭಯ ಇಲ್ಲಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಕಾರ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ಕೀ ಕೀಯಾಗಿ ಆಗ್ತಾ ಇತ್ತು. ಹಾಗೇ ನನಗೆ ಈ ಏರಿಯಾ ಎಲ್ಲ ತುಂಬ ತುಂಬ ಪರಿಚಯ ಇದೆ, ಸಾಕಷ್ಟು ವರ್ಷ ಇಲ್ಲಿ ಓಡಾಡಿರೋದ್ರಿಂದ. ನಾನು ಯಶವಂತಪುರದಲ್ಲೂ ಕೂಡ ಒಂದು 6 ತಿಂಗಳು ವರ್ಕ್ ಮಾಡಿದ್ದೆ ಅಲ್ಲೊಂದು ಆಫೀಸಲ್ಲಿ, ಅದಾದಮೇಲೆ ನೆಲಮಂಗಲದಲ್ಲಿ ಸುಮಾರು 2.5 ವರ್ಷ ವರ್ಕ್ ಮಾಡಿದ್ದೆ. ಮೊದಲು ಊರಲ್ಲಿ ಇರ್ತಾ ಇದ್ದೆ, ಬಟ್ ಅಪ್ಪ ಅಮ್ಮ ಇಲ್ಲಿ ಇರ್ತಾ ಇದ್ರಲ್ವ, ಹಾಗಾಗಿ ಬರ್ತಾ ಇದ್ವಿ. ಸೊ ಹಾಗಾಗಿ ಓಡಾಡಿದ್ದು ತುಂಬಾ ರೂಢಿ ಇದೆ. ಇವಾಗ ಆಟೋ ಮಾಡಿಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ವೋಟ್ ಮಾಡೋದಕ್ಕೆ. ತುಂಬ ಹತ್ತಿರ ಆಗಿತ್ತು ನನಗೆ, ಸ್ವಲ್ಪ ದಾರಿ ತಪ್ಪುಟ್ರೆ ಅಂತ ಹೇಳಿ ಆಟೋ ಮಾಡ್ಕೊಂಡು ಹೋದೆ. ಸೊ ಇವಾಗ ನಾನು ಇಲ್ಲಿ ಅರಶಿನಕುಂಟೆಗೆ ಬಂದಿದ್ದೀನಿ, ಇಲ್ಲಿದೆ ನನ್ನ ವೋಟು. ಸೊ ಹೋಗಿ ವೋಟ್ ಹಾಕಿ ಬರೋಣ, ಬರೆಸ್ಕೊಂಬಂದೆ. ಅಷ್ಟು ದೂರದಿಂದ ಬಂದು ಒಂದು ವೋಟ್ ಹಾಕಿದ್ರೆ ಒಂದು ಸಾರ್ಥಕ ಅಲ್ವಾ? ಎಷ್ಟೊಂದು ಜನ ಇದ್ದಾರೆ, ನಾನು ಎಲ್ಲರ ಕೈ ಬೆರಳನ್ನು ನೋಡ್ತಾ ಇದ್ದೆ, ಯಾರ ಕೈಯಲ್ಲೂ ಕೂಡ ಒಂದು ಶಾಯಿ ಮಾರ್ಕ್ ಇಲ್ಲ ಅಂತ ಬೇಜಾರಾಗ್ತಾ ಇತ್ತು. ಸೊ ಎಷ್ಟೋ ಜನ ವೋಟೇ ಮಾಡಲ್ಲ, ಬೇಜಾರಾಗುತ್ತೆ. ವೋಟ್ ಹಾಕಿದ್ದಾಯ್ತು, ಇವಾಗ ಮತ್ತೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ ನಂದೊಂದು ವೋಟ್ ಹಾಕಿದ್ದಾಯ್ತು, ಒಂದು ಕರ್ತವ್ಯ ಮುಗಿಸಿದ್ದಾಯ್ತು ಅಂತ. ಸೊ ಎಲ್ಲರೂ ಬೇಗ ಬೇಗ ವೋಟ್ ಮಾಡಿರ್ತೀರ ಅಂತ ಅನ್ಕೊಳ್ತೀನಿ. ನಮ್ಮ ಏರಿಯಾಕ್ಕೆ ಬಂದಿದ್ದೀವಿ ಅಂತ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಒಂದು 10-12 ವರ್ಷ ನಾವು ಇಲ್ಲೇ ಈ ಏರಿಯಾದಲ್ಲೇ ಓಡಾಡಿದ್ದೀವಿ, ಇಲ್ಲೇ ಉಳ್ಕೊಂಡಿರೋದ್ರಿಂದ ಇಲ್ಲೆಲ್ಲ ನೆನಪುಗಳು ಬರುತ್ತೆ. ಇಲ್ಲೆಲ್ಲ ಓಡಾಡಿದ್ವಿ ರೇಷನ್ ತರೋದಕ್ಕೆ, ಅದಕ್ಕೆ ಇದಕ್ಕೆ ತುಂಬ ಓಡಾಡ್ತಾ ಇದ್ವಿ. ಸೊ ಹಂಗಾಗಿ ಎಲ್ಲ ನೆನಪಾಗ್ತಾ ಇತ್ತು.
ಬರುವಾಗ ಆಟೋ ಮಾಡ್ಕೊಂಡ್ ಬಂದೆ, ಇವಾಗ ಹಂಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ 100 ರುಪೀಸ್ ತಗೊಂಡ್ರು, ಹತ್ರ ಆಗತ್ತೆ, ಇಷ್ಟು ದೂರ ಅಲ್ಲ. ನನಗೆ ಆಮೇಲೆ ದಾರಿ ಗೊತ್ತಾಗದೆ ಇದ್ರೆ ತುಂಬಾ ದಿನ ಆಗಿತ್ತಲ್ಲ, ಹಂಗಾಗಿ ದಾರಿ ಗೊತ್ತಾಗದೆ ಇದ್ರೆ ಅಂತ ಆಟೋ ಮಾಡ್ಕೊಂಡ್ ಬಂದಿದ್ದೆ. ಇವಾಗ ನನಗೆ ದಾರಿಯೆಲ್ಲ ಮತ್ತೆ ನೆನಪಾಗಿದೆ, ಹಾಗಾಗಿ ವಾಪಸ್ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಓ, ಎಂತ ಬಿಸಿಲು! ಇವಾಗ ನಾನು ನಿಮ್ಮನ್ನ ಒಂದು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನಾವು ಉಳ್ಕೊಂಡಿದ್ದ ಜಾಗ 12-13 ವರ್ಷ ಉಳ್ಕೊಂಡಿದ್ದ ಜಾಗಕ್ಕೆ, ಬೆಂಗಳೂರಲ್ಲಿ ನನ್ನ ತವ್ರ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಗೊತ್ತಾ? ವಿಶ್ವಶಾಂತಿ ಆಶ್ರಮ. ಇದು ವಿಶ್ವಶಾಂತಿ ಆಶ್ರಮದ ಹತ್ರ ಬಂದು ಇಳ್ಕೊಂಡೆ. ನನ್ಗೆ ಇಲ್ಲಿ ಬಂದ ತಕ್ಷಣ ಹೆಂಗೆ ಹೋಗೋದು ಅಂತಲೇ ಗೊತ್ತಾಗಿಲ್ಲ. ಯಾಕಂದ್ರೆ ತುಂಬ ಡೆವಲಪ್ ಆಗಿದೆ ಈ ಕಡೆ, ಇದು ಗ್ರಾನೈಟ್ಸ್ ಆ ಕಡೆ. ನಾನು ಇಲ್ಲಿ ಒಂದು 2.5-3 ವರ್ಷ ಕಾಲ ಓಡಾಡಿದ್ದೀನಿ. ನಾನು ವರ್ಕ್ ಮಾಡುವಾಗ ಡೈಲಿ ಓಡಾಡ್ತಾ ಇದ್ದೆ, ಆಶ್ರಮದಿಂದ ನೆಲಮಂಗ್ಲಕ್ಕೆ ಹೋಗ್ತಾ ಇದ್ದೆ. ಇವಾಗ ನಂಗೆ ದಾರಿನೇ ಗೊತ್ತಾಗಿಲ್ಲ. ಒಂದ್ಸಲ ನೋಡೋಣ ಎಷ್ಟೊಂದು ನೆನಪು. 2007-2016 ನನಗೆ ಇಲ್ಲಿ ಒಡನಾಟ ಇದೆ. ಅಂದರೆ ಅಪ್ಪ ಅಮ್ಮ ಇದ್ರು ಅವಾಗ, ನಾನು ಕಾಲೇಜಿಗೆ ಸ್ಕೂಲ್ಗೆ ಎಲ್ಲ ಹೋಗೋ ಊರಲ್ಲಿದ್ದರು ಕೂಡ ಬರ್ತಾ ಇದ್ದೆ. ಓಕೆ, ಇಲ್ಲಿ ಬರ್ತಾ ಅಮ್ಮನ ಮನೆಗೆ ಇಲ್ಲಿ ಅಪ್ಪ ಅಮ್ಮ ಇರೋದ್ರಿಂದ ಇಲ್ಲಿ ಬರ್ತಾ ಇದ್ವಿ. ಸೊ ಇವಾಗ ಹೋಗೋಣ. ಬೈಪಾಸ್ ಥರ ಕಾಣ್ತಾ ಇದೆಯಲ್ಲ ಅಂಡರ್ ಗ್ರೌಂಡ್, ಅಲ್ಲಿಂದ ಹೋಗ್ತಾ ಇದ್ವಿ. ಇವಾಗ ಹೋಗೋಕೆ ಜಾಗ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಹೋಗುವಾಗ ಒಂದೊಂದ್ಸಲ ಸಂಜೆ ಆಗ್ಬಿಡ್ತಾ ಇತ್ತು, ಭಯ ಆಗ್ತಿತ್ತು ಅವಾಗ. ಸೊ ನೋಡಿ, ವಿಶ್ವಶಾಂತಿ ಆಶ್ರಮ ಟ್ರಸ್ಟ್, ಶ್ರೀ ಪಾಂಡುರಂಗ ಕ್ಷೇತ್ರ, ದಕ್ಷಿಣ ಪಂಡರಿ ಕಾಣ್ತಾ ಇದೆಯಾ? ಹೋಗೋಣ ಅಲ್ಲ. ವಿಶ್ವಶಾಂತಿ ಆಶ್ರಮದ ಒಳಗಡೆ ಬಂದೆ. ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ, ಬಟ್ ತುಂಬ ಬಿಕೋ ಅಂತ ಅನ್ನಿಸ್ತಾ ಇತ್ತು, ಯಾರು ಜನ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿ ಭಟ್ರು ನಮ್ಮೂರವರೇ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಸುದ್ದಿ ಸಮಾಚಾರ ಕೇಳಿಕೊಂಡು ದೇವ್ರಿಗೆ ಕೈ ಮುಗಿದು ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಭಟ್ರನ್ನ ಮಾತಾಡಿಸ್ಕೊಂಬಂದೆ. ನಾವಿದ್ದಾಗಲೂ ಕೂಡ ಅವರು ಇದ್ದರು ಇಲ್ಲೇ, ಅಂದರೆ ಪರಿಚಯ ಇದೆ, ನಮ್ಮೂರವರು ಕೂಡ ಹೌದು. ಆಮೇಲೆ ಇಲ್ಲಿ ಜನಾನೇ ಇಲ್ಲ, ಇವಾಗ ಜನನೇ ಬರ್ತಾ ಇಲ್ಲ, ಖಾಲಿ ಅನಿಸುತ್ತೆ ಅಂತ ಹೇಳ್ತಾ ಇದ್ರು. ಎಷ್ಟು ವರ್ಷದ ನಂತರ ನಾನು ಬರ್ತಾ ಇದ್ದೀನಿ, ಮದುವೆ ಆದಮೇಲೆ ಒಂದ್ಸಲ ಬಂದಿದ್ದೆ. ಸೊ ಇವಾಗ ಮತ್ತೊಂದ್ಸಲ ಬರ್ತಾ ಇದ್ದೀನಿ. ಖಾಲಿ ಖಾಲಿ ಬಿಕೋ ಅಂತಿದೆ ಎಲ್ಲ. ನಾನು ನನ್ನ ಬೆಂಗಳೂರಲ್ಲಿರೋ ತವರ ಮನೆ ಇದ್ದ, ಯಾಕಂದರೆ 8 ವರ್ಷ ನಾವಿದ್ವಲ್ಲ, ಅಪ್ಪ ಅಮ್ಮ ಕೂಡ ಇಲ್ಲೇ ಇದ್ವಲ್ಲ, ಹಾಗಾಗಿ ಆ ಫೀಲಿಂಗ್ ನನಗೆ. ವಿಶ್ವಶಾಂತಿ ಆಶ್ರಮ ನೆಲಮಂಗ್ಲ ಯಾರೆಲ್ಲ ಬಂದಿದ್ರಿ ಗೊತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ? ಇಲ್ಲಿ ವಿಜಯ ವಿಠ್ಠಲ ದೇವಸ್ಥಾನ ತುಂಬ ಫೇಮಸ್ಸು, ಈ ಕಡೆ ದುರ್ಗಾ ದೇವಸ್ಥಾನ, ಅಲ್ಲಿ ಸುತ್ತಲೂ ಅಷ್ಟಲಕ್ಷ್ಮಿಯರು. ಸೊ ಫಸ್ಟು ನಾನು ಇಲ್ಲಿ ಹೋಗಿ ಕೈ ಮುಗಿದೆ. ಫ್ರೆಂಡ್ಸ್, ಇದು ನಮ್ಮ ಮನೆಗೆ ಹೋಗೋ ದಾರಿ, ಹಿಂಗೆ ಹೋಗ್ತಾ ಇದ್ವಿ ನೋಡಿ ಹೆಂಗಿತ್ತು ನಮ್ಮ ಮನೆ. ಇಲ್ಲೊಂದು ಮನೆ ಇದೆಯಾ ಆ ಕಡೆ, ಇಲ್ಲಿ ನೋಡಿ ಈ ಮನೆಯಲ್ಲಿ ನಾವಿರ್ತಾ ಇದ್ವಿ. ಈ ಮನೆಯಲ್ಲೇ ಆಗಿತ್ತು ನಾವಿರೋದು. ಇಲ್ಲಿ 12 ವರ್ಷ ನಾವಿದ್ವಿ ಈ ಮನೆಯಲ್ಲಿ. ಯಬ್ಬಾ, ಆ ಥರ ಫೀಲಿಂಗ್ ಗೊತ್ತಾ? ಅಲ್ಲೊಂದು ಮನೆ ಇದೆ. ಓ, ಎಲ್ಲ ಒಂಥರ ಮರುಭೂಮಿ ಥರ ಆಗಿಬಿಟ್ಟಿದೆ ಅನಿಸ್ತಾ ಇದೆ. ಇದೇ ಮನೆಯಲ್ಲಿ ನನ್ನ ತಮ್ಮ ಇಲ್ಲೇ ಮಲ್ಕೊಳ್ತಾ ಇದ್ದ, ಅದೇ ಮಂಚ. ಯಬ್ಬ ದೇವರೇ, ಎಲ್ಲ ನೆನಪಾಗ್ತಾ ಇದೆ. ಫ್ರೆಂಡ್ಸ್, ಇದ್ದೇ ಮನೆಯಲ್ಲಿ ನಾವು 12 ವರ್ಷ ಇದ್ವಿ ನೋಡಿ. ನಾವಿದ್ದ ಮನೆ ಇದು, ಅಪ್ಪ ಅಮ್ಮ ಕೂಡ ಇದ್ದರು. ಅಪ್ಪ ಅಮ್ಮ ಆನಂತರ 2013 ಊರಿಗೆ ಹೋದರು, 2007-2013 ಇಲ್ಲೇ ಇದ್ದರು, ಆಮೇಲೆ ಊರಿಗೆ ಹೋದರು. ಆನಂತರ 2016 ನಾನು ಕೂಡ ಇಲ್ಲೇ ಇದ್ದೀನಿ. ನನ್ನದು ಏನು ಎಜುಕೇಷನ್ ಮುಗಿದ್ಮೇಲೆ ನಾನು ಜಾಬ್ ಮಾಡೋದಕ್ಕೆ ಬಂದಾಗ ಇದೇ ಮನೆಯಲ್ಲಿ, ಅಂದರೆ ಅಪ್ಪ ಅಮ್ಮ ಮೊದಲಿದ್ದ ಮನೆಯಲ್ಲೇ ನಾನು ತಮ್ಮ ಕಂಟಿನ್ಯೂ ಮಾಡಿದ್ವಿ. ಹೋಗೋಣ ಮತ್ತೇನು. ಅಲ್ಲಿ ಅಲ್ಲಿ ಮೇಲ್ಗಡೆ ಹೋಗಿ ಅಲ್ಲಿ ಕುತ್ಕೊಳ್ತಾ ಇದ್ದೆ ನಾನು ಟೆರೆಸ್ ಮೇಲೆ. ಯಪ್ಪ, ಕಾಲು ಸುಟ್ಟೆ ಹೋಗುತ್ತೆ. ಹಿಂಗೆ ಹೋಗೋದಾಗಿತ್ತು.
ವಿಜಯ ವಿಠ್ಠಲ ದೇವಸ್ಥಾನ ಅಂತಾನೆ ಇದು ಫೇಮಸ್ಸು. ಇಲ್ಲಿ ವಿಠ್ಠಲನ ಮೂರ್ತಿ ಇದೆ, ಪೂಜೆ ಮತ್ತು ಏನು ಅಭಿಷೇಕ ಎಲ್ಲ ನಡೆಯುತ್ತೆ. ಇಲ್ಲಿ ಸಪ್ತ ನದಿಗಳು ಅಂತ ಈ ಥರ ಮಾಡಿದ್ದಾರೆ. ಹಾಗೆ ಇದು ಗಾಯತ್ರಿ ಮಂದಿರ, ಮೇಲ್ಗಡೆ ವಿಶ್ವರೂಪ ಇದೆ. ಇದೊಂದು ಮಹಾಭಾರತದ ಕಾನ್ಸೆಪ್ಟು, ಕೃಷ್ಣ ಅರ್ಜುನ ಈ ಥರ ಏನು ಮಹಾಭಾರತದ ಕಾನ್ಸೆಪ್ಟ್ ಬರುತ್ತಲ್ಲ, ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇದು ಗಾಯತ್ರಿ ಮಂದಿರ. ಅಪ್ಪ ಎಲ್ಲ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಮೊದಲು. ಸೊ ಯಾರು ಇಲ್ಲದೆ ಇರೋದನ್ನು ನೋಡಿದ್ರೆ ಬೇಜಾರಾಗುತ್ತೆ, ಬಟ್ ಪ್ರಶಾಂತವಾಗಿದೆ, ಚೆನ್ನಾಗಿದೆ. ಆವಾಗಿದ್ದಂಗೆ ನಂಗಂತ ಅನ್ನಿಸ್ತಾ ಇದೆ, ಆ ದೇವಿ ಮುಖದಲ್ಲಿರೋ ಕಳೆ ಭಗವಂತ. ಹೇ ಜಗನ್ಮಾತೆ. ಇದು ಗಾಯತ್ರಿ ದೇವಸ್ಥಾನ. ನಮ್ಮಪ್ಪ ಇಲ್ಲಿ ಕೆಲಸ ಮಾಡಿದ್ದಾರೆ, ಅಂದರೆ ಅರ್ಚಕರಾಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಆವಾಗ ಅದೆಲ್ಲ ನೆನಪಾಗ್ತಾ ಇತ್ತು, ಆವಾಗ ಅಪ್ಪ ಇಲ್ಲಿ ಪೂಜೆ ಮಾಡ್ತಾ ಇರೋದಿರ್ಬೋದು. ಹಾಗೆ ಸುಮಾರಷ್ಟು ಜನರ ಪರಿಚಯ ಇತ್ತು, ಅದೆಲ್ಲವೂ ಕೂಡ ನೆನಪಾಗ್ತಾ ಇತ್ತು. ಈಗಾಗಲೂ ಕೂಡ ಗೂಗಲಲ್ಲಿ ಅಪ್ಪ ಪೂಜೆ ಮಾಡೋ ಫೋಟೋ ವೀಡಿಯೋಸ್ ಎಲ್ಲ ಇದೆ. ವಿಶ್ವಶಾಂತಿ ಆಶ್ರಮ ನೆಲಮಂಗ್ಲ ಅಂತ ಹೊಡೆದ್ರೆ ಅದು ಕೂಡ ಬರುತ್ತೆ. ಹಳೆ ಕಾಲದಲ್ಲಿ ಯಾರೋ ಅಪ್ಲೋಡ್ ಮಾಡಿದ್ದು. ಇದನ್ನು ಕೆತ್ತನೆ ಮಾಡಿರೋದು ಅಂದರೆ ಶಿಲ್ಪಿ ಯಾರು ಅಂತ ಕೂಡ ಬರೆದಿದ್ದಾರೆ ನೋಡಿ. ಶಿಲ್ಪಿ ಕೆ ಕಾಶಿನಾಥ್, ಶಿವಮೊಗ್ಗ ಇವರು. ಬನ್ನಿ ಮೇಲ್ಗಡೆ ಹೋಗೋಣ, ಕ್ಲೋಸ್ ಇದೆ. ವೀಕೆಂಡಲ್ಲೆಲ್ಲ ತುಂಬ ಜನ ಇರೋರು ಮೊದಲು ಇಲ್ಲಿ ಬಂದು ಕುತ್ಕೊಂಡು ಧ್ಯಾನ ಮಾಡೋದಿರ್ಬೋದು, ಸಾಕಷ್ಟು ಜನ ಇರ್ತಾ ಇದ್ರು. ಬಟ್ ಇವಾಗ ಮಾತ್ರ ತುಂಬ ಜನ ಕಡಿಮೆ ಆಗಿಬಿಟ್ಟಿದ್ದಾರೆ. ಅದರಲ್ಲೂ ನಾನು ಸ್ವಲ್ಪ ಇವಾಗ ಬಿಸಿಲು, ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಹೋಗಿದ್ನಲ್ಲ, ಆವಾಗ ಯಾರೂ ಹೆಚ್ಚಿಗೆ ಬರೋದಿಲ್ಲ. ಆನಂತರ ಸಂಜೆ ಸಮಯಕ್ಕೆ ಸ್ವಲ್ಪ ಜನರು ಬರ್ತಾರೆ. ಸೊ ಇಲ್ಲಿ ಭಗವದ್ಗೀತೆ ಎಲ್ಲ ಶ್ಲೋಕಗಳನ್ನು ಆ ಒಂದು ಗೋಡೆ ಮೇಲೆ ಕಪ್ ಕಪ್ ಕಾಣಿಸ್ತಾ ಇದೆಯಲ್ಲ, ನಂಗೆ ವೀಡಿಯೋ ಮಾಡೋಕ್ಕೆ ಮರೆತು ಅದೇ ಇವಾಗ ವೀಡಿಯೋ ನೋಡುವಾಗ ನೆನಪಾಗ್ತಿದೆ ನನಗೆ. ಅಷ್ಟು ಶ್ಲೋಕಗಳನ್ನು ಬರೆದಿದ್ದಾರೆ ಅಲ್ಲಿ, ಓಕೆನಾ? ಅದು ಕನ್ನಡದಲ್ಲೂ ಕೂಡ ಅರ್ಥ ಎಲ್ಲ ಬರೆದಿದ್ದಾರೆ. ಸೊ ಕನ್ನಡದಲ್ಲಿ ಇದೇನು ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿ ಅರ್ಥ ಎಲ್ಲ ಬರೆದಿದ್ದಾರೆ. ನಾವು ಮೊದಲು ಓದ್ತಾ ಇದ್ವಿ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಮರ್ತೋದೆ. ಸೊ ಎಲ್ಲ ಭಗವದ್ಗೀತೆಯ ಶ್ಲೋಕಗಳನ್ನು ಗೋಡೆ ಮೇಲೆ ಕೆತ್ತಿದ್ದಾರೆ, ಅದೊಂದು ವಿಶೇಷ ಅಂತ ಹೇಳ್ಬೋದು. ಬಟ್ ಹಾಗೆ ತುಂಬ ವಿಶಾಲವಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅಲ್ಲಿ ಮೇಲ್ಗಡೆ ಈ ಕಂಬಗಳಿಗೆಲ್ಲ ಎಲ್ಲ ಋಷಿಗಳನ್ನು, ಅಂದರೆ ಋಷಿಗಳ ಮೂರ್ತಿ ಇದೆ. ಸೊ ತುಂಬಾ ಪ್ರಶಾಂತವಾಗಿರುವಂತಹ ಜಾಗ, ಚೆನ್ನಾಗಿದೆ ನೋಡೋದಕ್ಕೆ. ಸುಮಾರು ಜನರನ್ನ ಮಾತಾಡ್ತಿದೆ, ಮೊದಲಿಂದ ಪರಿಚಯ ಇರೋರು. ಇಲ್ಲಿ ಇಬ್ಬರು ಭಟ್ರು ನನಗೆ ಪರಿಚಯ ಇದ್ದಾರೆ, ಅದಾದಮೇಲೆ ಮ್ಯಾನೇಜರ್ ಅಂಕಲ್ ಪರಿಚಯ ಇದ್ದಾರೆ, ಅವ್ರನ್ನೆಲ್ಲ ಮಾತಾಡ್ತಿದ್ದೆ. ಮೇಲ್ಗಡೆ ಮಂಜಣ್ಣ ಅಂತ ಒಬ್ಬರಿದ್ದು, ಅವ್ರನ್ನ ಮಾತಾಡ್ತಿದ್ದೆ. ಇವಾಗ ಹೋಗ್ತಾ ಇದ್ದೀನಿ, ಕಾಲು ಸುಟ್ಟು ಸುಟ್ಟು ಹೋಗ್ತಿದೆ ಕಾಲು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇದನ್ನು ಕೇಶವದಾಸರು ಈ ಒಂದು ಆಶ್ರಮವನ್ನು ಕಟ್ಟಿದ್ದಾರೆ. ಅವರ ಕಾಲಾನ ನಂತರ ರಮಾ ಕೇಶವದಾಸರು ಈ ಒಂದು ಏನು ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಇವಾಗ ಅವ್ರಿಗೂ ಕೂಡ ಏಜ್ ಆಗಿದೆ, ಅಮೇರಿಕಾದಲ್ಲಿ ಇರ್ತಾರೆ ಮಕ್ಕಳ ಜೊತೆ. ಹಾಗೆ ಅಲ್ಲಿ ಕಾಣಿಸ್ತಾ ಇರೋದು ಕೇಶವದಾಸರ ಒಂದು ಸಮಾಧಿ, ಹಾಗೆ ಒಂದು ಪುಟ್ಟ ಮಂದಿರ ಕೂಡ ಇದೆ. ಹಾಗೆ ನಾನು ಇಲ್ಲಿ ಬಂದಾಗ ನನಗೆ ಪರಿಚಯ ಇರೋರನ್ನೆಲ್ಲ ಮಾತಾಡಿಸಿದೆ. ನನಗೆ ಮೇನಾಗಿ ಮ್ಯಾನೇಜರ್ ಅಂಕಲ್ ಎಲ್ಲ ತುಂಬ ಪರಿಚಯ ಇದ್ದರು. ಮ್ಯಾನೇಜರ್ ಅಂಕಲ್ ಅಂದರೆ ಈ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಕಲ್ವಾ ಅವರು. ಹಾಗೆ ಮತ್ತೊಬ್ರು ಅಂಕಲ್ ಇದ್ದರು, ಕುಮಾರ್ ಅಂಕಲ್ ಅಂತ, ಅವ್ರು ತೀರೋದ್ರಂತ ಗೊತ್ತಾದಾಗ ತುಂಬಾ ಬೇಜಾರಾಯಿತು. ಸೊ ಸಾಕಷ್ಟು ಜನ ಪರಿಚಯ ಇದ್ದರು, ಎಲ್ಲರನ್ನು ಮಾತಾಡಿಸ್ಕೊಂಡು ಇವಾಗ ನಾನು ಹೊರಡ್ತೀನಿ. ಹಾಗೆ ಮ್ಯಾನೇಜರ್ ಅಂಕಲ್ ನನ್ನ ಕರೆದು ಇವಾಗ ತವ್ರ ಮನೆಗೆ ಹೋದಾಗ ಒಂದು ಬಾಗಿನ ಅಂತ ಕೊಡ್ತಾರಲ್ಲ, ಅದೇ ರೀತಿ ಕಾಯಿ ದುಡ್ಡು ಎಲ್ಲ ಕೊಟ್ಟು ನಾನು ಬೇಡ ಅಂತಲೂ ಹೇಳಿದ್ರು ಕೇಳಿಲ್ಲ. ಅಷ್ಟು ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿ ಕಳಿಸ್ಕೊಟ್ರು. ಒಂದು ಹೆಣ್ಮಗಳು ತವ್ರ ಮನೆಗೆ ಹೋದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಯಿತು ನನಗೆ. ನಾವು ಇದ್ದ ಜಾಗಕ್ಕೆ ಮತ್ತೊಂದು ಸಲ ಹೋದಾಗ ನಮ್ಮ ಪ್ರೀತಿಯಿಂದ ಕಾಣ್ತಾರಲ್ವಾ, ಅದೇ ನಮ್ಮ ಗೆಲುವು ಅಂತ ಹೇಳ್ಬೋದು. ಸೊ ಬೆಂಗಳೂರಲ್ಲಿರೋ ನನ್ನ ತವ್ರ ಮನೇನ ನಿಮ್ಗೆ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್.